ಉಪ್ಪಿನಕಾಯಿ ಮೇಲೆ ಪ್ರಾಣನ ಅಥವಾ ಅದರ ಜೊತೆ ಕಳಿಸೋ ಬೇರೆ ಪದಾರ್ಥದ ಮೇಲೆ ಪ್ರಾಣನ? ಸುಳ್ಳು ಪರಮಾತ್ಮ, ಪದಾರ್ಥ ಅಂದ್ರೇನು, ಬೇರೆ ಅಂದ್ರೇನು? ಮಾರ್ತಾಂಡ, ನನ್ನ ಹತ್ರ ಕಟ್ಟಿಟ್ಬಿಡು ನಿನ್ನ ಆಶಾಭೂತಿ ತನನ. ನಮ್ಮೂರು ನ್ಯಾಯ ನೀತಿಗೆ ತವರೂರು. ನಿನ್ನ ಸ್ವಾರ್ಥಕ್ಕೋಸ್ಕರ ರಾಮಾಪುರದ ಹೆಸರಿಗೆ ಮಸಿ ಬಳಿಬೇಡ, ಜನರಿಗೆ ಮೋಸ ಮಾಡಬೇಡ. ತಕ್ಷಣ ನಿನ್ನ ಉಪ್ಪಿನಕಾಯಿ ವ್ಯವಹಾರ ನಿಲ್ಲಿಸ್ಬಿಡು. ಇಲ್ದೆ ಹೋಯ್ತು ಅಂದ್ರೆ ಪಂಚಾಯತಿ ಸೇರಿಸಿ ಊರಿಂದ ಬಹಿಷ್ಕಾರ ಹಾಕ್ಬೇಕಾದೀತು. ಹುಷಾರ್ ಏನ್ರಪ್ಪ, ಎಲ್ಲ ಗುಂಪಾಗಿ ಬಂದ್ಬಿಟ್ಟಿದ್ದೀರಿ. ಹೊಳೆ ಹತ್ರ ಹುಲಿ ಕಾಣಿಸ್ಕಂತ ಬುದ್ಧಿ, ಆಕಳನ್ನ ಎಳ್ಕೊಂಡು ಹೊರಟೋಗ್ಬಿಟ್ಟಿದೆ ಬುದ್ಧಿ. ಊರಿನಲ್ಲಿರೋ ಜನ ಎಲ್ಲ ಹೆದರ್ಕೊಂಡು ಸುಮ್ಮನೆ ಇದ್ದಾರೆ ಬುದ್ಧಿ. ಹೌದಾ? ಯೋಚನೆ ಮಾಡ್ಬೇಡಿ, ಇವತ್ತೇ ಮೇಲಿನ ಅಧಿಕಾರಿಗಳು ತಿಳಿಸ್ತೇನೆ, ಅವ್ರು ಬಂದು ಹುಲಿ ನೋಡಿಸ್ತಾರೆ. ನಮಸ್ಕಾರ ಪ್ರೆಸಿಡೆಂಟ್ರಿಗೆ. ಅಷ್ಟೊಂದು ವಿನಯ ತೋರಿಸ್ಬೇಕಾದಿಲ್ಲ ಮಾರ್ತಾಂಡ, ಎಷ್ಟೇ ಆಗ್ಲಿ ನೀ ನನಗಿಂತ ದೊಡ್ಡವನು ಹಣದಲ್ಲಿ ಮಾತ್ರ. 15 ವರ್ಷದಿಂದ ತಾವೇ ಪ್ರೆಸಿಡೆಂಟ್ರು, ಈ ರಾಮಾಪುರದ ಸಾರ್ವಭೌಮರು, ನಾನು ಖಾಲಿ ಪಂಚಾಯತ್ ಬೋರ್ಡ್ ಮೆಂಬರು. ತಿಮ್ಮನ ಕೈಲಿ ಬಂದು ನೋಡು ಅಂತ ಹೇಳಿ ಕಳಿಸಿದ್ರಂತೆ. ಯಾಕೆ ನೀನಾಗಾಗ ಬೆಂಗಳೂರಿಗೆ ಹೋಗ್ತಿರ್ತೀಯಂತೆ? ಹೌದೌದು, ಸಣ್ಣ ಪುಟ್ಟ ರಾಜಕೀಯ ಕೆಲಸಗಳು ಇರ್ತಾವಲ್ಲ. ಜೊತೆಗೆ ಉಪ್ಪಿನಕಾಯಿ ಜಾಡಿಗಳನ್ನು ಕಳಿಸ್ತಿರ್ತೀಯಂತೆ. ಸ್ನೇಹ ಬೆಳೆಸ್ಕೋಬೇಕು ಅಂದ್ರೆ ಏನಾದ್ರು ಕೊಡ್ತಾ ಇರ್ಬೇಕಲ್ಲ. ನಮಸ್ಕಾರ ತಾಯಿ. ಬೆಂಗಳೂರಿನವ್ರಿಗೆ ನಮ್ಮ ತೋಟದ ಮಾವಿನಕಾಯಿ ಉಪ್ಪಿನಕಾಯಿ ಅಂದ್ರೆ ಪಂಚ ಪ್ರಾಣ, ಅದಕ್ಕೆ ಜಾಡಿಗಳನ್ನು ಕಳಿಸ್ತಾ ಇರ್ತೀನಿ. ಉಪ್ಪಿನಕಾಯಿ ಮೇಲೆ ಪ್ರಾಣನ ಅಥವಾ ಅದರ ಜೊತೆ ಕಳಿಸೋ ಬೇರೆ ಪದಾರ್ಥದ ಮೇಲೆ ಪ್ರಾಣನ? ಸುಳ್ಳು ಪರಮಾತ್ಮ, ಪದಾರ್ಥ ಅಂದ್ರೇನು, ಬೇರೆ ಅಂದ್ರೇನು? ಮಾರ್ತಾಂಡ, ನನ್ನ ಹತ್ರ ಕಟ್ಟಿಟ್ಬಿಡು ನಿನ್ನ ಆಶಾಭೂತಿ ತನನ. ನಮ್ಮೂರು ನ್ಯಾಯ ನೀತಿಗೆ ತವರೂರು. ನಿನ್ನ ಸ್ವಾರ್ಥಕ್ಕೋಸ್ಕರ ರಾಮಾಪುರದ ಹೆಸರಿಗೆ ಮಸಿ ಬಳಿಬೇಡ, ಜನರಿಗೆ ಮೋಸ ಮಾಡಬೇಡ. ತಕ್ಷಣ ನಿನ್ನ ಉಪ್ಪಿನಕಾಯಿ ವ್ಯವಹಾರ ನಿಲ್ಲಿಸ್ಬಿಡು. ಇಲ್ದೆ ಹೋಯ್ತು ಅಂದ್ರೆ ಪಂಚಾಯತಿ ಸೇರಿಸಿ ಊರಿಂದ ಬಹಿಷ್ಕಾರ ಹಾಕ್ಬೇಕಾದೀತು. ಹುಷಾರ್ ಪ್ರೆಸಿಡೆಂಟ್ರಿಗೆ ನಮಸ್ಕಾರ. ಈ ದಾರಿನಲ್ಲಿ ಹುಲಿ ತಿರುಗಾಡ್ತಿದೆ ಅಂತ ಗೊತ್ತಿದ್ರು ರಾತ್ರಿಯಲ್ಲಿ ಹೀಗೆ ಬರ್ತಿದ್ದೀರಲ್ಲ. ಮಾತಾಡೋ ಹುಲಿಗಳಿಗೆ ನಾನು ಹೆದರೋದಿಲ್ಲ, ಇನ್ನ ಮೂಗ ಪ್ರಾಣಿಗಳು ಏನ್ ಮಾಡುತ್ತೋ. ಮಾತಾಡೋ ವ್ಯಾಘ್ರಕ್ಕೆ ಹೆದರದೆ ಇದ್ರು ಗೋಮುಖ ವ್ಯಾಘ್ರಕ್ಕೆ ನೀನು ಹೆದರಬೇಕು, ನಿಮ್ಮಪ್ಪನೂ ಹೆದರಬೇಕು. ಯಾಕೆ ಹೆದರ್ಕೋತಿಯ? ನಾನು ನಿನ್ ಸ್ನೇಹಿತ. ಯಾಕಪ್ಪ ಇಲ್ಲಿ ಯಾಕೆ ಬಂದ್ರಿ? ನಿನಗೋಸ್ಕರನೇ. ನನಗೋಸ್ಕರನ? ಯಾಕಪ್ಪ, ನಾನೇನು ತಪ್ಪು ಮಾಡ್ಲಿಲ್ವೇ? ನೀನ್ ಏನ್ ತಪ್ಪು ಮಾಡಿಲ್ವಾ? ಇಲ್ಲಪ್ಪ, ದೇವರಾಣೆಗಳು ನಾನೇನು ತಪ್ಪು ಮಾಡಿಲ್ಲ.
ಅವತ್ ನಡೆದದ್ದನ್ನ ಯಾರ ಹತ್ರನು ಹೇಳ್ಬೇಡ ಅಂತ ಹೇಳಿರ್ಲಿಲ್ಲ? ಹೇಳಿದ್ರಿ. ಬಾಯಿ ಬಿಟ್ರೆ ಹೂತು ಬಿಡ್ತೀನಿ ಅಂತಾನು ಹೇಳಿರ್ಲಿಲ್ಲ? ಹೇಳಿದ್ರಿ. ಮತ್ತೆ ಯಾಕದನ್ನ ಮೇಷ್ ಹತ್ರ ಹೇಳಿದೆ? ಅದ್ ನಂಗೆ ಗೊತ್ತಿಲ್ಲಪ್ಪ. ನೀನ್ ಹೇಳಿದೆ, ಆ ಮೇಷ್ಟ್ರಿಗೆ ಹೇಗೆ ಗೊತ್ತಾಯ್ತು? ಅದ್ ನಂಗೆ ಗೊತ್ತಿಲ್ಲಪ್ಪ. ನಮ್ ತಾಯಾಳೆಗಳು ನಾನು ಯಾರ ಹತ್ರನು ಹೇಳಿಲ್ಲಪ್ಪ. ಅಪ್ಪ ನನ್ ನಂಬು. ಇಲ್ಲ, ನಾನ್ ನಿನ್ ನಂಬಲ್ಲ. ನನ್ನ ಮೇಲೆ ನಿಂಗೆ ಕೋಪ ಇದೆ. ನೀನ್ ನನ್ನ ಮಗನೇ ಆದ್ರೂ ಮನೆಯಲ್ಲಿ ಇಟ್ಕೊಳ್ದೆ ಹೀಗ್ ಬೀದಿಲಿ ಬಿಟ್ಟಿದೀನಲ್ಲ ಅನ್ನೋ ರೋಷ ಇದೆ. ಅದಕ್ಕೆ ಸೇರಿ ತೀರಿಸ್ಕೊಳ್ತಾ ಇಲ್ಲಪ್ಪ. ಇನ್ನ ನೀನೇರಬಾರದು, ಮುಗಿಸ್ಬಿಡ್ತೀನಿ. ನಿನ್ನೇ ಮುಗಿತೀನಿ. ನಾನು ಸಾಯಿಸ್ಬೇಡಪ್ಪ. ನೀವು ನನಗೆ ಜನ್ಮ ಕೊಟ್ಟು ತಂದೆ ಆದ್ರು ಇದುವರೆಗೂ ನಾನು ಯಾರ ಹತ್ರನೂ ಬಾಯಿ ಬಿಟ್ಟಿಲ್ಲ. ನಾನು ಎಲ್ಲಿ ಬಾಯಿ ಬಿಡ್ತೀನಿ ಅನ್ನೋ ಭಯದಿಂದ ಇವನು ಹುಚ್ಚ ಇವನ್ ಮಾತನ್ನ ಯಾರು ನಂಬೇಡಿ ಅಂತ ನೀವೇ ಎಲ್ಲರೂ ಪ್ರಚಾರ ಮಾಡಿದ್ರಿ. ನೀವ್ ಅನ್ಕೊಂಡಾಗೆ ಅವತ್ತಿಂದ ಇವತ್ತರೆಗೂ ನಾನು ಹುಚ್ಚರಾಗಿ ನಟನೆ ಮಾಡ್ತಿದ್ದೀನಿ. ನನ್ನೂ ನನ್ನ ಆಹಾನೇ ಅನುಭವಿಸ್ತಿದ್ದೀನಿ ವಿನಃ ಬೇರೆ ಯಾರಿಗೂ ನೋವು ಕೊಟ್ಟಿಲ್ಲ, ಬೇರೆ ಯಾರಿಗೂ ಅನ್ಯಾಯ ಮಾಡಿಲ್ಲ. ಅಪ್ಪ 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 ಅಪ್ಪನ್ಕೊಳ್ಬೇಡಪ್ಪ. ಸಾಧ್ಯವಿಲ್ಲ. ನಾನು ಇದುವರೆಗೂ ಮಾಡಿರೋ ಯಾವ ಕೆಲಸಕ್ಕೂ ಒಂದು ಸಾಕ್ಷಿನೂ ಉಳಿಸಿಲ್ಲ. ಏನೋ ನೀನ್ ನನ್ನ ರಕ್ತ ಅಂತ ಇದುವರೆಗೂ ಕರುಣೆ ತೋರಿಸಿಬಿಟ್ಟಿದ್ದೆ, ಆದ್ರೆ ಇವತ್ತು ನೀನು ಸಾಯಲೇಬೇಕು. ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತೀಯಲ್ಲ, ನನ್ನನ್ನು ಎದುರಿಸಿ ಯಾರು ಬದುಕಿಲ್ಲ. ಅಪ್ಪ ಬೇಡಪ್ಪ ಬೇಡ. ಹೆತ್ತ ಮಗನ್ನ ತಂದೆ ಕೊಂದ ಅಂತ ನಾನ್ ಇದುವರೆಗೂ ಕೇಳಿಲ್ಲ. ಮಗನ್ ಕೊಂದು ಪಾಪ ನಿನಗ್ ಬರೋದು ಬೇಡ. ನಾನಿರಬಾರ್ದು ಅಷ್ಟೇ ತಾನೆ, ಹಾಗೆ ಮಾಡ್ತೀನಿ, ನಾನೇ ಸಾಯ್ತೀನಿ. ಏಳೇಳು ಜನ್ಮಕ್ಕೂ ಇಂತ ಹೀನ ಜನ್ಮ ಕೊಡಬೇಡ ಅಂತ ಆ ದೇವರು ಕೇಳ್ಕೊಂಡು ಪ್ರಾಣ ಬಿಡ್ತೀನಿ. ಅಪ್ಪ ಅಪ್ಪ ನಂದೊಂದು ಕೊನೆಯ ಆಸೆ, ಸಾಯಕ್ ಮುಂಚೆ ನಿನ್ನ ಕಾಲಿಗೆ ಒಂದೇ ಒಂದ್ಸಾರಿ ನಮಸ್ಕಾರ ಮಾಡಿ ಸತ್ತು ಹೋಗ್ತೀನಿ. ಅಪ್ಪ ha ha ha